ಎಸ್ ಶಿವ ನಮ್ಮ ಕರ್ನಾಟಕ ಟಿವಿ ಎಸ್ ಸರ್ವೆ ಪ್ರಕಾರ ಈಗ ಅತಂತ್ರ ಆಗ್ತಾ ಇದೆ ಸೊ ವಾಟ್ ನೆಕ್ಸ್ಟ್ ಯಾರು ಸರ್ಕಾರ ರಚನೆ ಮಾಡಬಹುದು ಕುಮಾರಸ್ವಾಮಿ ನಾನು ಸಿ ಆಗ್ತೀನಿ ಸಿದ್ದರಾಮಯ್ಯ ಹೇಳ್ತೀರಿ ಮಪರಾಣಿ ಸಿಎಂ ಆಗಲ್ಲ ಅಂತ ಯಡಿಯೂರಪ್ಪಗೆ ಮತ್ತೆ ಕುಮಾರಸ್ವಾಮಿಗೆ ಕಳೆದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆದ್ರು ಯಡಿಯೂರಪ್ಪ ಕೂಡ ಸಿಎಂ ಆದ್ರು ಬಟ್ ಈ ಬಾರಿ ಸ್ವತಃ ಹೇಳ್ಕೊತಾ ಇದ್ದಾರೆ ಕುಮಾರಸ್ವಾಮಿ ನಾನು ಮುಂದಿನ ಸಿಎಂ ಅಂತ ನಮ್ಮ ಸರ್ವೇನ ನೋಡೋದಾದ್ರೆ ಆದ್ರೆ ಅತಂತ್ರ ಅತಂತ್ರ ಅಂದ್ರೆ ಜೆಡಿಎಸ್ ಬೇಕೇ ಬೇಕು ಬಿಜೆಪಿಗೆ ಕಾಂಗ್ರೆಸ್ಗೆ ಜೆಡಿಎಸ್ ಬೇಕೇ ಬೇಕು ಹಾಗೆ ನೋಡೋದಾದ್ರೆ ಕಿಂಗ್ ಮೇಕರ್ ಆಗೋದು ಬಹುತೇಕ ಸ್ಪಷ್ಟವಾಗ್ತದೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಇಪ್ಪತ್ತೊಂಬತ್ತು ಕ್ಷೇತ್ರ ಸಿಕ್ಕರು ಕುಮಾರಸ್ವಾಮಿಯ ಕಿಂಗ್ ಹಲವು ಬಾರಿ ಮುಂದೆ ನಾನೇ ಸಿಎಂ ಹೊಂದಿದ ಎಚ್ ಡಿಕೆ ಸದ್ಯದ ಅಕ್ಟೋಬರ್ ಸಮೀಕ್ಷೆಯಲ್ಲಿ ಅತಂತ್ರ ವಿಧಾನಸಭೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ಗೆ ಎಲ್ಲ ಸ್ಪಷ್ಟ ಬಹುಮತ ಎರಡ್ ಸಾವಿರದ ಹದಿನೆಂಟರಂತೆ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಮತ್ತೆ ಕುಮಾರಸ್ವಾಮಿ ಅವರಿಗೆ ಒಲಿಯಿದೆ ಸಿಎಂ ಭಾಗ್ಯ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಕುಮಾರಸ್ವಾಮಿಯ ಕಿಂಗ್ ಮೇಕರ್ ಎಸ್ ಸತೀಶ್ ಎಲ್ಲಿಯೋ ಹ್ಮ್ ಎಲ್ರಿಗೂ ಬಹಳ ಕುತೂಹಲ ಇತ್ತು ಏನ್ ವಿಷಯ ಅಂತಂದ್ರೆ ಅತಂತ್ರ ಆಗತ್ತೆ ಅಂತ ಬಹುತೇಕರಿಗೆ ಗೊತ್ತು ಹೌದು ಸ್ವತಂತ್ರವಾಗಿ ರಚನೆ ಮಾಡ್ಲಿಕ್ಕೆ ಇಲ್ಲೇನು ಯಾರು ಊರು ಉದ್ಧಾರ ಮಾಡ್ಕಂಡೆ ನಿಂತಿಲ್ಲ ನಿಂತಿಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಸ್ಪಷ್ಟ ಬಹುಮತ ತಗೊಂಡು ಆಡಳಿತ ನಡೆಸಿದ್ರು ಮುಂದಿನ ಚುನಾವಣೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಬಾರಿ ಅವರು ಆಡಳಿತದಲ್ಲಿದ್ದಾರೆ ಬಟ್ ಆಡಳಿತ ವಿರೋಧಿ ಅಲೆ ಇದ್ದರೂ ಸಹ ಅವರಲ್ಲಿ ಯಾವ ಪಾರ್ಟಿ ಹೋದ್ರೂ ಗೆಲ್ಲುವಂತ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಮುನಿರತ್ನ ಬರಿತಿ ಬಸವರಾಜ್ ಎಚ್ ಟಿ ಸೋಮಶೇಖರ್ ಗೋಪಾಲಯ್ಯ ಜೊತೆಗೆ ಮತ್ತೆ ಕರಾವಳಿಯಲ್ಲಿ ಈ ಹಿಂದೆ ಎರಡ್ ಸಾವಿರದ ಹದಿಮೂರಲ್ಲಿ ಕೆಜೆಪಿ ಬಿಜೆಪಿ ಬಿ ಎಸ್ ಆರ್ ಕಾಂಗ್ರೆಸ್ ಆದ ಕಾರಣ ಆಡಳಿತ ವಿರೋಧಿಯಲ್ಲೇ ಬಿಜೆಪಿನ ನ ಮಾಡಿಬಿಟ್ಟಿತ್ತು ಮಾಡ್ಬಿಟ್ಟಿತ್ತು ಬಿಜೆಪಿ ಮೂರನೇ ಪ್ಲೇಸು ಜೆಡಿಎಸ್ ಎರಡನೇ ಪ್ಲೇಸ್ ಅಲ್ಲಿ ಇತ್ತು ಸೊ ಈಗ ಅಂತ ಸನ್ನಿವೇಶ ಇಲ್ಲ ಯಡಿಯೂರಪ್ಪ ಅವತ್ತು ಜೈಲಿಗೆ ಹೋಗಿದ್ರು ಕಟ್ಟಾ ಜೈಲಿಗೆ ಹೋಗಿದ್ರು ಕೃಷ್ಣ ಶೆಟ್ಟರು ಜೈಲಿಗೆ ಹೋಗಿದ್ರು ಬಟ್ ಇವತ್ತು ಅಂತ ಸನ್ನಿವೇಶ ಬಿಜೆಪಿಗೆ ಇಲ್ಲ ಇದು ಏನಾಗ್ತದೆ ಬಿಜೆಪಿಯನ್ನ ನೂರರ ಗಡಿಗೆ ದಟ್ಟು ತಂದು ನಿನ್ಸಿದೆ ಇನ್ನೊಂದು ಸ್ಟ್ರಾಟಜಿ ಏನು ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು ಜೆಡಿಎಸ್ ಘೋಷಣೆ ಮಾಡಿದಾಗ ಆ ಟ್ರೆಂಡ್ ಚೇಂಜ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಸತೀಶ್ ಎಸ್ ಈಗ ಕುಮಾರಸ್ವಾಮಿ ಅವರೇ ಕಿಂಗ್ ಮೇಕರ್ ಆಗಿದ್ರೆ ಅವರು ನಾನೇ ಸಿಎಂ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದಾರೆ ತುಂಬಾ ತುಂಬಾ ಎಲ್ಲಾ ಕಡೆ ಹೋದಾಗ್ಲು ಕೂಡ ನೆಕ್ಸ್ಟ್ ನಾನೇ ಸಿಎಂ ಆಗ್ತಾ ಇದ್ದೀನಿ ನೋಡ್ತಾ ಇರಿ ಅಂತ ಹೇಳ್ತಾ ಇದಾರೆ ಬೆಂಗಳೂರಲ್ಲಿ ಒಂದು ಸಮಾವೇಶ ಮಾಡಿದಾಗ ಕೂಡ ದೇವೇಗೌಡರು ಕೂಡ ಈ ಮಾತನ್ನು ಹೇಳಿದ್ರು ಕುಮಾರಸ್ವಾಮಿ ಅವರು ಸಿ ಸಿಎಂ ಆಗ್ತಾರೆ ನನಗೆ ಗೊತ್ತು ಏನಾಗುತ್ತೆ ಮುಂದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ನಮ್ಮ ಒಂದು ಈ ಒಂದು ಸರ್ವೆ ನೋಡಿದಾಗ ಎಸ್ ಅತಂತ್ರ ಆಗಿದೆ ನೂರ ಐದು ಬಿಜೆಪಿ ಬಂದ್ರೆ ಇನ್ನು ಅವರಿಗೆ ಎಂಟು ಶಾಸಕರ ಸಂಖ್ಯೆ ಬೇಕಾಗುತ್ತೆ ಸೊ ಆಪರೇಷನ್ ಕಮಲಕ್ಕೆ ಮತ್ತೆ ಆಗ್ಬಹುದಾ ಬಿಜೆಪಿ ಆ ಒಂದು ಸಾಹಸ ಕೈ ಆಗ್ಬಹುದಾ ಅಥವಾ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಳ್ಬಹುದ ಏನು ಬೆಟ್ರ್ ಚಾಯ್ಸ್ ಅನ್ಸ್ಬೋದು ಸೊ ಬಹುತೇಕ ಚುನಾವಣೆ ಅಂಚಿನವರೆಗೂ ಸಹ ಪ್ರೀಪೋಲ್ ಸರ್ವೆ ನಲ್ಲಿ ಎಕ್ಸಿಟ್ ಪೋಲ್ ನಲ್ಲಿ ಅತಂತ್ರ ಅಂತ ಬಂದ್ರೆ ಚುನಾವಣಾ ಫಲಿತಾಂಶ ಘೋಷಣೆಗೂ ಮುನ್ನ ಕೌಂಟಿಂಗ್ ದಿನವೇ ಎಲ್ಲರೂ ಕೂಡ ಅವರವರ ಶಾಸಕರು ಯಾರ್ಯಾರು ಇರ್ತಾರಲ್ಲ ಕ್ಯಾಂಡಿಡೇಟ್ ಹೋಗ್ ರೆಸಾರ್ಟ್ಸ್ ಗೆ ಹಾಕುತ್ತಾರೆ ಯಾರು ನಾಚಕ್ ಬಿಡ್ತಾರೆ ಅಂದ್ರೆ ಅಲ್ಲಿ ಸೋತ್ ಮೇಲೆ ಅವ್ರು ನಾಚಕ್ ಕಳಿಸ್ತಾರೆ ಹೆಂಗಿದ್ರು ವೇಸ್ಟ್ ಅಲ್ಲ ಸೊ ಗೆದ್ದವ್ರ ಕೂಡ ಹಾಕೋತಾರೆ ಯಾಕಂದ್ರೆ ಇಂತಹ ಸನ್ನಿವೇಶ ಇದೆ ಬಿಜೆಪಿ ಶಾರ್ಟೇಜ್ ಇರೋ ಕಡೆ ಸರ್ಕಾರ ರಚನೆ ಮಾಡ್ಬಿಟ್ಟಿದೆ ಇನ್ನೂರ ಐದು ಅಂದ್ರೆ ಇನ್ನೊಂದು ಎಂಟ ನ ತಗೋಬೇಕು ಸರ್ ಎಂಟು ಕ್ಷೇತ್ರಗಳ ಮೇಲೆಗಳು ಬೇಕಾಗ್ತಾರೆ ಯಾರ್ ಬೇಕಾದ್ರೆ ಅವ್ರು ಖರೀದಿ ಮಾಡ್ತಾರೆ ಬಿಜೆಪಿ ಬಗ್ಗೆ ಭಯ ಇದೆ ಬಿಜೆಪಿ ಎಕ್ಸ್ಪರ್ಟ್ ಗಳು ಅಂತ ಭಯ ಇದೆ ಈ ಹಿನ್ನೆಲೆ ಕುಮಾರಸ್ವಾಮಿ ಅದನ್ನೆಲ್ಲ ಅಚ್ಕಟ್ಟಾಗಿ ಮಾಡ್ತಾರೆ ಸಿಸ್ಸಾಗ್ ಅವರು ಫ್ಲೈಟ್ ಎತ್ಕೊಂಡು ಹೈದರಾಬಾದ್ ಹೋಗಿ ಸೇರ್ಕೊಂಡು ಕೆ ಗ್ರೇಡಿಯಲ್ಲಿ ಸೇರ್ಕೊಬಿಡ್ತಾರೆ ಹೆಚ್ಚು ಕಮ್ಮಿ ಬಟ್ ಕುಮಾರಸ್ವಾಮಿ ಕಿಂಗ್ ಮೇಕರ್ ಅನ್ನೋದು ನಮ್ಮ ಈ ಕರ್ನಾಟಕ ಸಿವಿ ಟಿವಿ ಸರ್ವೆಯಿಂದ ಮತ್ತೊಮ್ಮೆ ಆಗ್ತಾ ಇದೆ ಬಟ್ ಇದು ಅಕ್ಟೋಬರ್ ತಿಂಗಳ ಸರ್ವೆ ನವೆಂಬರ್ ಡಿಸೆಂಬರ್ಗೆ ಮತ್ತೆ ಜಾನ್ವರಿಗೆ ಒಂದಷ್ಟು ಚೇಂಜಸ್ ಆಗಬಹುದು ಜಾನುವರಿಗೆ ನವೆಂಬರ್ ಬದಲಾವಣೆ ಇಲ್ಲ ಜನವರಿ ದೊಡ್ಡ ಮಟ್ಟದ ಬದಲಾವಣೆ ಸಾಧ್ಯತೆ ನಾವು ನಿರೀಕ್ಷೆ ಮಾಡಬಹುದು ಸತೀಶ್ ಎಸ್ ಶಿವ ಇನ್ನೊಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಗೆ ಎಲೆಕ್ಷನ್ ರಿಸಲ್ಟ್ ಬರ್ತಾ 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 ಇತ್ತು ಆ ಕಾಂಗ್ರೆಸ್ ಎಪ್ಪತ್ತೊಂಬತ್ತು ಎಂಬತ್ತರ ಆಸ್ಪತ್ರೆ ಇದ್ದ ತಕ್ಷಣ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಇಬ್ಬರೂ ಕೂಡ ಅನೌನ್ಸ್ ಮಾಡಿದ್ರು ನಾವು ಜೊತೆ ಮೈತ್ರಿ ಮಾಡ್ಕೊಳ್ತೀವಿ ಬಹಿರಂಗವಾಗಿ ಬಂದು ಪ್ರೆಸ್ವೀಟ್ ಮಾಡಿ ಅನೌನ್ಸ್ ಮಾಡಿಬಿಟ್ರು ಕುಮಾರಸ್ವಾಮಿ ಅವರನ್ನ ಸಿ ಎಂ ಮಾಡೋಕ್ಕೂ ಕೂಡ ಅವತ್ತ ನಿರ್ಧಾರವನ್ನ ಮಾಡಿಬಿಟ್ರು ಅವರು ಅಂದ್ರೆ ಆ ಮಟ್ಟಿಗೆ ಅವರು ಎಸ್ ಜೊತೆ ಹೊಂದಾಣಿಕೆ ಮಾಡೋದಕ್ಕೆ ರೆಡಿ ಆಗಿದ್ರು ಬಟ್ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅದೇ ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆದರೆ ನಮ್ಮ ನಮ್ಮ ಸಮೀಕ್ಷೆ ಪ್ರಕಾರ ಎಸ್ ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆದ್ರೆ ಈಗ ಅವರು ಬಿಆರ್ ಎಸ್ ಜೊತೆ ಮೈತ್ರಿ ಮಾಡ್ಕೋತಾ ಇದಾರೆ ಟಿ ಆರ್ ಈಗ ತೆಲಂಗಾಣ ರಾಷ್ಟ್ರ ಸಮಿತಿ ಭಾರತ ರಾಷ್ಟ್ರ ಸಮಿತಿ ಆಗಿದೆ ಅವರ ಸಲಹೆ ಏನು ಇವರಿಗೆ ಅಂದ್ರೆ ನೀವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬನ್ನಿ ಮೊದಲನೆಯದು ಬರಕ್ಕಾಗಲ್ವೇ ಬಿಜೆಪಿ ಜೊತೆ ಹೋಗ್ಬಿಡಿ ಕಾಂಗ್ರೆಸ್ ಜೊತೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಪ್ಪಿಕೊಂಡು ಶಾಸಕರನ್ನು ತುಂಬಿಕೊಂಡು ಹೋಗ್ಬಿಟ್ಟು ಬಿಆರ್ಎಸ್ ಘೋಷಣಾ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಭಾಗಿಯಾಗಿದ್ರು ಅವರು ಮಾತು ಕೊಟ್ಟಿರುವಂತೆ ಕುಮಾರಸ್ವಾಮಿ ಮಾತು ಕೊಟ್ಟಿರುವಂತೆ ಚಂದ್ರ ಚಂದ್ರಶೇಖರ್ ರಾವ್ ಅವರಿಗೆ ನಾನು ಬಿಜೆಪಿ ಜೊತೆ ಹೋಗಲ್ಲ ಅಂತ ಕೊಟ್ಟಿದ್ದಾರೆ ನಾನು ಇಂಡಿವಿಜುವಲ್ ಸರ್ಕಾರ ರಚನೆ ಮಾಡ್ತೀನಿ ಇಲ್ಲದಿದ್ದರೆ ನಾನು ನಾನು ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಮಾತನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಏನಾದ್ರೂ ಜೆಡಿಎಸ್ ಬಿಜೆಪಿ ಸಹಕಾರ ಕೊಟ್ಬಿಟ್ರೆ ಬಿಜೆಪಿ ಸರ್ಕಾರ ಬಂದ್ರೆ ಕರ್ನಾಟಕ ವಿಧಾನಸಭೆ ಚುನಾವಣೆಯ ಆದ ಆರು ತಿಂಗಳ ಬಳಿಕ ಅಲ್ಲಿ ಚುನಾವಣೆ ಆಗತ್ತೆ ಆ ಸಂದರ್ಭದಲ್ಲಿ ಕರ್ನಾಟಕದಿಂದಲೂ ಸಹ ಸಾಗರೋಪಾದಿಯಲ್ಲಿ ನಾಯಕರು ಹೋಗಿ ತೆಲಂಗಾಣದಲ್ಲಿ ಟಿ ಆರ್ ಎಸ್ ನ ಮುಳುಗಿಸೋಕೆ ಸ್ಕೆಚ್ ಹಾಕ್ತಾರೆ ಅದಾಗಬಾರ್ದು ನಮ್ಮ ಮುನ್ನ ನಡೆಯುವಂತ ಚುನಾವಣೆಯಲ್ಲಿ ಬಿಜೆಪಿ ಮಕಡೆ ಮುಳುಗ್ಸ್ಬೇಕು ಅನ್ನೋದು ಚಂದ್ರಶೇಖರ ಅವರ ಮಾತು ಅದಕ್ಕೆ ಸೊಪ್ಪು ಹಾಕಿ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಚಂದ್ರಶೇಖರ್ ರಾವ್ಗೆ ಕೊಟ್ಟ ಮಾತಿನಂತೆ ನಡೆದರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಬೇಕಾಗತ್ತೆ ಬಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳ ಏನು ಸಿಎಂ ಆಗಿದ್ರು ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಮತ್ತೆ ಜೆ ಡಿ ನ ಸರ್ಕಾರ ಈ ಅವಧಿಯಲ್ಲಿ ಆ ರಾಜೀನಾಮೆ ಕೊಟ್ಟ ಬಳಿಕ ಸಾಕಷ್ಟು ಬಾರಿ ಕಣ್ಣೀರನ್ನು ಹಾಕಿದ್ದಾರೆ ನನಗೆ ಆಡಳಿತ ಮಾಡಕ್ಕೆ ಬಿಡ್ಲಿಲ್ಲ ಸಿದ್ದರಾಮಯ್ಯನ ಟೀಮ್ ನನ್ನನ್ನು ಕೆಟ್ಟದಾಗ ನಡೆಸ್ಕೊಂಡ್ರು ಸೊ ಹೀಗೆ ಎಮೋಷನಲ್ ಆಗಿ ಮಾತಾಡಿ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು ಈಗ ಮತ್ತೆ ಆ ನಾನು ತಪ್ಪು ಮಾಡಿದೆ ಅಂತ ತುಂಬಾ ಸಲ ಹೇಳಿದ್ದಾರೆ ಕಾಂಗ್ರೆಸ್ ಜೊತೆ ಹೋಗಿ ತಪ್ಪು ಮಾಡಿದೆ ಅಂತ ಈಗ ಮತ್ತೆ ಆ ತಪ್ಪು ಮಾಡ್ತಾರೆ ಹಾಗಾದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಅವಕಾಶಕ್ಕೆ ತಕ್ಕಂತೆ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ ಸಮಯಕ್ಕೆ ತಕ್ಕಂತೆ ಹಾಗಾಗಿ ಹಿಂದೆ ಹೇಳಿದ್ದು ಬೇರೆ ಮುಂದೆ ಏನು ಹೇಳ್ತೀನೋ ಗೊತ್ತಿಲ್ಲ ಆ ಅವ ಎಲ್ಲರೂ ಅದೇ ಕತೆ ಕಾಂಗ್ರೆಸ್ ಅವರು ಓದೇ ಕತೆ ಬಿಜೆಪಿ ಅವರು ಓದೇ ಕತೆ ಜೆಡಿಎಸ್ ಅವರು ಅದೇ ಕತೆ ಸೊ ಹಾಗಾಗಿ ಅಧಿಕಾರ ಅಂತ ಬಂದಾಗ ಸಮಯ ಅಂತ ಬಂದಾಗ ಅವಕಾಶ ಅಂತ ಸಿಕ್ಕಾಗ ತಮಗೆ ಬೇಕಾದ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆದರೆ ಈಗ ಕಮಿಟ್ ಆಗಿರೋದು ಕುಮಾರಸ್ವಾಮಿ ಅವರು ಟಿ ಆರ್ ಎಸ್ ಜೊತೆ ನಾನು ಬಿಜೆಪಿ ಜೊತೆ ಮೈತ್ರಿ ಆಗಲ್ಲ ನಾನು ಇಂಡಿವಿಜುವಲ್ ಸರ್ಕಾರ ರಚನೆ ಮಾಡ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಸಾಧ್ಯವಾದರೆ ಅತಂತ್ರವಾದರೆ ನಾನು ಕಾಂಗ್ರೆಸ್ ಜೊತೆ ಕೈ ಜೋಡಿಸೇನೆ ಚರ್ಚೆಗಳನ್ನು ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅವ್ರ ಒಂದೇ ಕಂಡೀಷನ್ ಸರ್ಕಾರ ಮಾಡಿ ಎರಡನೇದು ಅದಾಗಲ್ಲ ನೀವೇ ಇಂಡಿವಿಜುವಲ್ ಸರ್ಕಾರ ಮಾಡಿ ಆಗಲ್ವೇ ನೀವು ಬಿಜೆಪಿ ಜೊತೆ ಹೋಗ್ಬೇಡಿ ಅನ್ನೋದು ಟಿ ಆರ್ ಎಸ್ ನವರ ಮಾತು ಹಾಗಾಗಿ ಈಗಾಗಲೇ ಟಿ ಆರ್ ಎಸ್ ಜೊತೆ ಅಫಿಷಿಯಲಿ ಮೈತ್ರಿ ಆಗಿದ್ದಾರೆ ಜೆಡಿಎಸ್ ನವರು ಈ ಹಿನ್ನೆಲೆ ಈ ಸದ್ಯದ ಅಪ್ಡೇಟ್ಸ್ ಇದು ಸತೀಶ್